ಹಲೋ ಗಾಯ್ಸ್, ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್. ಎಲ್ಲರೂ ಹೆಂಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತಿದ್ದೀನಿ. ಇವತ್ತು ನಾನು ನಿಮಗೆ KGF ಶೂಟಿಂಗ್ ನಡೆದಿರೋ ಪ್ಲೇಸನ್ನು ತೋರಿಸ್ತಾ ಇದ್ದೀನಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದು ಹೆಂಗಿರುತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಬಂದೆ. ನಾನು ಆ್ಯಕ್ಚುಲಿ ಶೂಟಿಂಗ್ ನಡೆಯೋ ಟೈಮಲ್ಲಿ ಕೂಡ ಹೋಗಿದ್ದೆ. ಸೊ ಈಗ ನಿಮಗೆ ತೋರಿಸೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ ಇನ್ ಟು ದ ವಿಡಿಯೋ ಗೈಸ್. ಅದಕ್ಕಿಂತ ಮುಂಚೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮರೀದಿರಾ. ಬನ್ನಿ ಹೋಗೋಣ. ಇಲ್ಲಿವರೆಗೂ ಬಂದ್ರಿ, ಆಮೇಲೆ ಅಲ್ಲಿ ಪೊಲೀಸವ್ರು ಬಿಟ್ಟಿಲ್ಲ, ಎಲ್ಲ ಮುಳ್ಳುಗಳಾಕ್ಬಿಟ್ಟಿದ್ರು ಸರ್. ಅಲ್ಲಿವರೆಗೂ ಮಾತ್ರ ಸರ್ ಇಷ್ಟೇ ದೂರ ಅಂತ ಹೇಳ್ಬಿಟ್ಟು ಬಂದ್ರಿ. ಇವಾಗ ನಾನು ನಿಮ್ಗೆ ತೋರಿಸ್ತಾರ ಜಾಗ ಬಂದು KGF ಎಂಟ್ರೆನ್ಸು, ದೊಡ್ಡ ಬಾಗಿಲಿರುತ್ತಲ್ಲ ಅದು, ಆ ಥರ ಇವೆಲ್ಲ ಸೈನಾಟು. ಮೇಲೆ ಹೋಗಿದ್ರೆ ಒಳ್ಳೆ ವ್ಯೂವು, ಆದರೆ ಬಿಡ್ತಾ ಇಲ್ಲ, ಅಲ್ಲೇ ತುಂಬ ಜಾಸ್ತಿ ಇರುವಂಥದ್ದು ಪ್ಲೇಸ್ ಅವ್ರು ಶೂಟಿಂಗ್ ಮಾಡಿರೋದು. ಇದೆಲ್ಲ ಆ ಕಾಲದ ಗೋಲ್ಡ್ ಎತ್ತಕ್ಕೆ ಯೂಸ್ ಮಾಡ್ತಾಯಿದ್ದ ಇನ್ಸ್ಟ್ರೂಮೆಂಟ್ಸು, ಆ ಕಾಲದ್ದು ಅಂಥ ಇನ್ಸ್ಟ್ರೂಮೆಂಟ್ಸ್ ಇದು. ಸೊ ಈ ಥರ ಇರುತ್ತೆ. ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಎಂಟ್ರೆನ್ಸು. ಆವಾಗ ಈ ಗಿಡಗಳನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ರು, ಇವಾಗ ಮತ್ತೆ ಮೆಳ್ಕೊಬಿಟ್ಟಿದೆ ಎಂಟ್ರೆನ್ಸಲ್ಲಿ. ಫುಲ್ಲು ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟು ಮಾಡಿದರು. ಇದೇನು ಗೊತ್ತಾ, ಆಮೇಲೆ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಬೆಂಕಿ ಎತ್ಕೊಂಡು ಆ ಗೋಲ್ಡ್ ಅವ್ರ ವಿಗ್ರಹ ತೆಗಿತಾರೆ, ಒಂಥರ ಎತ್ತುತ್ತಾ ಇರುವಾಗ ಬೆಂಕಿ ಇಕ್ಕೊಂಡು ಬರ್ತಾರೆ ನೋಡಿ ಮೇಲೆಯಿಂದ. ಆ ಪ್ಲೇಸು ನಿಮಗೆ ಇದು ಸ್ವಲ್ಪ ಎಲ್ಲ ಇವಾಗ ಗಿಡಗಳು ಬೆಳ್ಕೊಬಿಟ್ಟಿದೆ, ಮೇಲೆ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂದರೆ ಅಲ್ಲಿ ಕಳ್ಳರು ಬಂದು ಟೂರಿಸ್ಟ್ ಬರ್ತಾರಲ್ಲ ಅವ್ರನ್ನ ಆದಷ್ಟು ಕೇಸ್ಗಳು ಕಳ್ಳರು ಬಂದು ದೇರ್ ಸ್ನೈನ್ ಚಾಚಿಂಗು ಮತ್ತು ಫೋನ್ ಕಿತ್ಕೊಂಡು ಹೋಗೋದು ಬೆದರಿಸಿ ಆ ಥರ ಎಲ್ಲ ನಡೀತಾ ಇತ್ತಂತೆ. ಆದ್ದರಿಂದ ನಾನು ಎಂಟ್ರೆನ್ಸು ಬರೀ ಅದನ್ನ ಮಾತ್ರ ತೋರ್ಸೋಕ್ಕಾಗೋದು, ಇಲ್ಲಿ ಬೇರೆ ಏನು ತೋರ್ಸೋಕ್ಕಾಗಲ್ಲ. ಹೋಗಲೇ ನಾನು ನಿಮಗೆ ಮೈನಿಂಗು ತೋರಿಸ್ತೀನಿ ಬನ್ನಿ. ಏನು ಗೊತ್ತಾ, ಯಾವ ಥರ ಮೈನಿಂಗ್ ಗೊತ್ತಾ, ಎಷ್ಟು ಬಂದು ಕೆಳಗಡೆ ಹೋಗ್ತಾ ಇದ್ನಲ್ಲ ಅಂಡರ್ಗ್ರೌಂಡ್ಗೆ, ಅಂಡರ್ಗ್ರೌಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಗೋಲ್ಡ್ ಎತ್ತಾ ಇದ್ನಲ್ಲ, ಹಾಂ ಅದನ್ನು ನಿಮಗೆ ಇವಾಗ ನಾನು ತೋರಿಸ್ತೀನಿ, ಕಾಯ್ತಾ ಇರಿ ನೋಡಿ. ಇರಿ, ಬಿಸಿಲು ಬರ್ತಾ ಇದೆ, ಇರಿ ಆ ಕಡೆ ಹೋಗೋಣ, ಆ ಸೈಡಿಂದ ನೋಡೋಣ, ಇರಿ ಬನ್ನಿ ತೋರಿಸ್ತೀನಿ ನೋಡಿದೆ. ಅದರೊಳಗಡೆ ಹೋಗ್ಬಿಟ್ಟು ಬರ್ತಾ ಇದ್ದಿದ್ದು ಅಂಥ ಪ್ಲೇಸ್ ಅದು. ಸೊ ಕಡಿಮೆ ತೋರ್ಸೋಕ್ಕಾಗಿದ್ದು ಯಾಕಂದರೆ ಅವರೆಲ್ಲೂ ಬಿಟ್ಟಿಲ್ಲ ಒಳಗೆ, ಏನು ಮಾಡೋಕ್ಕಾಗಲ್ಲ. ನಾವು ಬರುವಾಗ ಕೂಡ ನೀವು ಒಂದು ಟೂರಿಸ್ಟ್ ನೋಡ್ಬೋದು, ಅಲ್ಲಿ ನಿಂತ್ಕೊಂಡು ಏನಮ್ಮ ಹೋಗ್ದಿರ ಇದ್ದರು. ಸೊ ಲೈಕ್ ದಟ್, ಸಾರಿ ಫಾರ್ ದಟ್. ಇದೊಂದು ಇನ್ಕಂಪ್ಲೀಟ್ ಆಗಿ ಮುಗ್ದೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ತಪ್ಪಾಗೋಯ್ತು, ಸಾರಿ ಫಾರ್ ದಟ್, ಕ್ಷಮಿಸ್ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಾಯ್ ಬಾಯ್. ಥ್ಯಾಂಕ್ ಯು ಗಾಯ್ಸ್.